ಇವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗ ತಾಲೂಕು ಕಾಂಗ್ರೆಸ್ ಸಮಿತಿಯ ವತಿಯಿಂದ ದಿನಾಂಕ 25/2/2023 ಮಹಿಳಾ ಕಾಂಗ್ರೆಸ್ ಪದಗ್ರಹಣ ಕಾರ್ಯಕ್ರಮವನ್ನು ಶ್ರೀಯುತ ಮಾಜಿ ಶಾಸಕರಾದ ಬಿಜಿ ಗೋವಿಂದಪ್ಪನವರ ಮಾರ್ಗದರ್ಶನದಲ್ಲಿ ನಡೆಸಲಾಯಿತು. ಇವತ್ತು ಮಹಿಳಾ ಕಾಂಗ್ರೆಸ್ ಎರಡು ಘಟನೆಗಳ ಪದಗ್ರಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರ್ಯಕರ್ತರಾದ ವೈಯಕ್ತಿಕ ಧನ್ಯವಾದಗಳು. ಈಗಾಗಲೇ ಸಾಕಷ್ಟು ವಿಷಯಗಳನ್ನು ನಮ್ಮೆಲ್ಲ ಮಹಿಳಾ ಮಂಡಳಿಗಳು ಮತ್ತು ನೀವು ಮುಂಬರುವ ಕೂಡ ಬಹಳ ಚೆನ್ನಾಗಿ ಮಾತನಾಡಿದ್ದೀರಾ. ಈಗಾಗಲೇ ಮಾತನಾಡ್ತಾ ಹೇಳಿದ್ರು ಈ ಮಹಿಳಾ ಸಂಘಗಳನ್ನು ಉಂಟಾಯಿಸಿದ್ದು ಯಾವ ಪಕ್ಷ? ಕಾಂಗ್ರೆಸ್ ಪಕ್ಷ. 2003, 2003, 2004, 2005 ಈ ಸಾಲುಗಳಲ್ಲಿ 99 ರಚನೆಯಾದಂತಹ ಎಸ್ ಎಫ್ ವೆಂಕಟನಾಯ್ಕರ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದ ಶ್ರೀಮತಿ ಮೌಟಮ್ಮ ಅವರು ಶ್ರೀಮತಿ ಸೋನಿಯಾ ಗಾಂಧಿ ಅವರನ್ನು ಕರೆಸಿ ಈ ಕಾರ್ಯಕ್ರಮ ಉಂಟಾಯಿತಂತ ಇತಿಹಾಸ ಎಲ್ಲರೂ ಗೊತ್ತಿದೆ. ಅಲ್ಲಿಂದ ಉಂಟಾಯಿದಂತ ಇತಿಹಾಸದ ಕಾರ್ಯಕ್ರಮ ಇವತ್ತು ಯಾವಾಗ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಅವಾಗ ಚಾಲನೆ ಆಗುತ್ತೆ. ಯಾವಾಗ ಕಾಂಗ್ರೆಸ್ ಸರ್ಕಾರ ಸೋಲಿಸ್ತೀರ ಅವಾಗ ನಿಮ್ಮ ಏನಾಗುತ್ತೆ? ಮಲಗುತ್ತೆ. ಸ್ತ್ರೀ ಶಕ್ತಿ ಸಂಘ ಸಂಘಕ್ಕೆ ಮಲಗುತ್ತೆ. ಕಾಂಗ್ರೆಸ್ ಸರ್ಕಾರವನ್ನು ಗೆಲ್ಲಿಸ್ಬೇಕು, ಸ್ತ್ರೀ ಶಕ್ತಿ ಸಂಘದ ಚಾಲನೆ ಇರಬೇಕು ಅಂತಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ಆಗುತ್ತೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತ ಈ 4 ಇಲಾಖೆಗಳ ಮೂಲಕ ಸ್ತ್ರೀ ಶಕ್ತಿ ಸಂಘಗಳಿಗೆ ಸಬ್ಸಿಡಿ ಸಾಲಗಳನ್ನು ಕೊಡ್ತಕ್ಕಂಥದ್ದು ನಮ್ಮ ಕಾಂಗ್ರೆಸ್ ಸರ್ಕಾರದ ಇತಿಹಾಸ. ಹೊಸದುರ್ಗ ಬ್ಲಾಕ್ ಮತ್ತು ಶ್ರೀರಾಮ್ಪುರ ಬ್ಲಾಕ್ನಿಂದ ತಲಾ 75 ಜನ ಸದಸ್ಯರನ್ನು ಮಹಿಳಾ ಕಾಂಗ್ರೆಸ್ ಘಟಕದ ಪದಾಧಿಕಾರಿಗಳನ್ನಾಗಿ ನೇಮಕ ಮಾಡಿಕೊಳ್ಳಲಾಗಿದೆ. ಮಹಿಳಾ ಕಾಂಗ್ರೆಸ್ನ ಪದಗ್ರಹಣ ಸಮಾರಂಭವನ್ನು ನಮ್ಮ ತಾಲೂಕು ಕಾಂಗ್ರೆಸ್ ಸಮಿತಿಯಿಂದ ಆಯೋಜನೆಯನ್ನು ನಮ್ಮ ನೆಚ್ಚಿನ ನಾಯಕರಾದಂಥ ಶ್ರೀಯುತ ಬಿ ಜಿ ಗೋವಿಂದಪ್ಪನವರ ಒಂದು ಮಾರ್ಗದರ್ಶನದಲ್ಲಿ ನಾವು ಇವತ್ತು ಇಲ್ಲಿ ಆಯೋಜನೆಯನ್ನು ಮಾಡಿದ್ದೀವಿ. ಹಾಗೂ ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಒಂದು ಮಹಿಳಾ ಕಾಂಗ್ರೆಸ್ ಘಟಕದ ವತಿಯಿಂದ ನಾವು ಇವತ್ತು ಪದಗ್ರಹಣ ಸಮಾರಂಭ ಮಾಡೋದ್ರ ಮೂಲಕ ನಮ್ಮ ಒಂದು ಸಮಿತಿಯ ರಚನೆಯನ್ನು ನಾವು ಇವತ್ತು ಮಾಡ್ಕೊಂಡಿದ್ದೀವಿ. ಇಲ್ಲಿ ಹೊಸದುರ್ಗ ತಾಲೂಕಿನಲ್ಲಿ ಹೊಸದುರ್ಗ ಬ್ಲಾಕ್ ಮತ್ತು ಶ್ರೀರಾಮ್ಪುರ ಬ್ಲಾಕ್, ಹೊಸದುರ್ಗ ಬ್ಲಾಕ್ನಿಂದ 75 ಜನ ಮತ್ತು ಶ್ರೀರಾಮ್ಪುರ ಬ್ಲಾಕ್ನಿಂದ 75 ಜನ ಮಹಿಳಾ ಸದಸ್ಯರನ್ನು ನಾವು ಪದಾಧಿಕಾರಿಗಳಾಗಿ ನಮ್ಮ ಒಂದು ಕಮಿಟಿಗೆ ನೇಮಕವನ್ನು ಮಾಡ್ಕೊಂಡಿದ್ದೀವಿ. ಇದರ ಒಂದು ಉದ್ದೇಶ ಮಹಿಳಾ ಸಬಲೀಕರಣ ಮಾಡಬೇಕು ಅನ್ನೋದೇ ನಮ್ಮ ಒಂದು ಮೂಲ ಉದ್ದೇಶ ಆಗಿರೋದ್ರಿಂದ ಈ ಸಾರಿ ಕಾಂಗ್ರೆಸ್ ಪಕ್ಷ ಮಹಿಳೆಯರಿಗೆ ಅತಿ ಹೆಚ್ಚು ಮಹತ್ವವನ್ನು ನೀಡಿರುವುದರಿಂದ ಇಲ್ಲಿ ಅತಿ ಹೆಚ್ಚು ಮಹಿಳೆಯರಿಗೆ ನಾವು ಸ್ಥಾನಮಾನವನ್ನು ಪ್ರತಿ ಸಮಾಜದ ಕಟ್ಟಕಡೆಯ ಮಹಿಳೆಗೂ ಸಮೇತ ಸಿಗಬೇಕು ಅನ್ನೋ ಉದ್ದೇಶದಿಂದ ಪ್ರತಿಯೊಬ್ಬರನ್ನು ನಾಯಕಿಯಾಗಿ ಮಾಡುವ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಈ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದೀವಿ. ಕಾಂಗ್ರೆಸ್ ಪಕ್ಷವು ಮಹಿಳೆಯರಿಗೆ ಹೆಚ್ಚಿನ ಮಹತ್ವವನ್ನು ನೀಡಿದ್ದು ಮಹಿಳಾ ಸಬಲೀಕರಣದ ಇದ ದೃಷ್ಟಿಯಿಂದ ಪ್ರತಿ ಸಮಾಜದ ಕಟ್ಟಕಡೆಯ ಮಹಿಳೆಯರಿಗೂ ಕೂಡ ನಾಯಕತ್ವದ ಗುಣ ಬೆಳೆಸುವ ಉದ್ದೇಶವನ್ನು ಮಹಿಳಾ ಕಾಂಗ್ರೆಸ್ ಘಟಕವು ಹೊಂದಿದೆ. ಎಲ್ಲ ಜನಾಂಗವನ್ನ ಸಮಾನವ ಕಂಡಂತ ಒಬ್ಬ ರಾಜಕಾರಣಿ ಯಾರಾದ್ರೂ ಇದ್ರೆ ಅದು ಗೋವಿಂದಪ್ಪನವರು. ಎಲ್ಲ ಧರ್ಮಗಳನ್ನ ಸಮಾನವಾಗಿ ಕಂಡಂತ ಯಾರಾದ್ರೂ ರಾಜಕಾರಣಿ ಇದ್ರೆ ಅದು ಗೋವಿಂದಪ್ಪನವರು. ಬಂಧುಗಳೇ, ಬೇರೆ ಬೇರೆ ಕಡೆ ಓಟ್ ಹಾಕಿ ಜನ ಕೈ ಸುಟ್ಕೊಂಡ್ಬಿಡ್ತಾರೆ. ಈಗ ನಾನು ಹಳ್ಳಿಗಳಲ್ಲಿ ಹೆಚ್ಚು ತಿರುಗ್ತಾ ಇರ್ತೀನಿ. ಆಗ ನನಗೆ ಕೇಳ್ತಾರೆ, ಕಡ ಯಾವಾಗ ನೋಟಿಫಿಕೇಶನ್ ಆಗ್ತದೆ ಅಂದ್ರೆ ನೀತಿ ಸಂಹಿತೆ ಯಾವಾಗ ಜಾರಿ ಆಗ್ತದೆ ಅಂತಕ್ಕಂಥದ್ದನ್ನ ಕೇಳ್ತಿರ್ತಾರೆ. ನಾನು ಯಾಕೆ ಅಂತ ಕೇಳಿದಾಗ, ಸರ್ ಹೋಗಿ ಓಟ್ ಹಾಕಿ ನಾವು ಹಾಳಾಗಿ ಹೋಗಿದ್ಬಿಟ್ಟಿದ್ವಿ, ಈಗ ಯಾವಾಗ ಎಲೆಕ್ಷನ್ ಬರ್ತದೋ ಯಾವಾಗ ಬೂತ್ ಹೋಗಿ ಕಾಂಗ್ರೆಸ್ ಪರವಾಗಿ ಗೋವಿಂದಪ್ಪ ಪರವಾಗಿ ಓಟ್ ಹಾಕಬೇಕಂದ್ರೆ ನಿರೀಕ್ಷೆಯಲ್ಲಿ ನಾವು ಈಗ ಕೇಳ್ತಾ ಇದ್ದೀವಿ. ಹೊರತಾಗಿ ಬೇರೆ ಇಲ್ಲ ಅಂತಕ್ಕಂಥದ್ದನ್ನ ಈ ತಾಲೂಕಿನ ಜನತೆ ಮಾತಾಡ್ತಿದ್ದಾರೆ. ಇಲ್ಲಿ ಹತ್ರ ಇದೆ ಬಂಧುಗಳೇ, ಈ ತಾಲೂಕು ರಾಜ್ಯ ಮಟ್ಟದಲ್ಲಿ ಬಂದಿರ ರಾಷ್ಟ್ರಮಟ್ಟದಲ್ಲಿ ಪ್ರಕಾಶಮಾನವಾಗ್ತದೆ ಅಂತ ಗೋವಿಂದಪ್ಪರು ಮಹಾರಾಜ ಶಕ್ತಿ ಅವರಿಗಿದೆ. ಹಾಗೆ ನೀವೆಲ್ಲರೂ ಬೆಂಬಲ ಇರಲಿ. ಈ ಮಹಿಳಾ ಸಬಲೀಕರಣ, ಮಹಿಳಾ ಶಕ್ತಿ
ಅವರ ಬೆನ್ನಿಗೆ ಯಾವತ್ತು ಇದ್ದತೆ ಮುಂದೆ ಕೂಡ ಇರಲಿ ಹಾಗೆ ಅಂತ ನಾನು ಹೇಳ್ತಾ ಜಿವಿ ಟಿವಿ ನಿಮ್ಮ ಧ್ವನಿ ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ ಇದು ಕೋಟೆನಾಡಿನ ಕನ್ನಡಿ